ನೋಡಿ, ಹಾಸನ ಪ್ರಕರಣ ಏನಿದೆ ಭಾಳ ಗಂಭೀರವಾದಂಥ ಪ್ರಕರಣ. ನೀವು ಸರ್ಕಾರ ಏನು ಮಾಡ್ತಾ ಇದೆ, ಲೀಕ್ ಹೇಗಾಗ್ತಾ ಇದೆ, ಅದು ಪ್ರಶ್ನೆ ಅಲ್ಲ. ಇರೋದಿಲ್ಲಿ ಪ್ರಶ್ನೆ ಇರೋದು, ಇವತ್ತು ಒಬ್ಬ ಸಂಸದ ಯಾಕೆ ಹೀಗೆ ಮಾಡ್ದ, ನಿಮ್ಮ ಮನೆಗಳಲ್ಲಿ ನಿಮ್ಮ ಕಚೇರಿಗಳಲ್ಲಿ ಏನಾಗ್ತಾ ಇದೆ ಅದು ಫಸ್ಟ್ ಹೇಳ್ದ. ಕಾಂಗ್ರೆಸ್ನವರ ಈ ಕೃತ್ಯ ನಡೆಸಿದ್ದು, ಕಾಂಗ್ರೆಸ್ನವರ ವಿಡಿಯೋ ಮಾಡಿದ್ದು, ಏನು ರಹಸ್ಯ ಕಾರ್ಯಾಚರಣೆ ಆಯ್ತಾ, ಏನು ಯಾರು ಕೃತ್ಯ ಮಾಡ್ತಾಯಿದ್ರು ಅವ್ರು ವಿಡಿಯೋ ತಗೋತಾ ಇದ್ರು, ಕಾಂಗ್ರೆಸ್ನವರ ಮೊಬೈಲ್ನಲ್ಲಿ ಸ್ಟೋರ್ ಮಾಡಿದ್ದು, ಕಾಂಗ್ರೆಸ್ನವರ ಕಾಂಗ್ರೆಸ್ ಪಕ್ಷದ ಡ್ರೈವರ್ ಇದ್ರ ಅದು ಮೊಬೈಲ್ ಅವ್ರ ಜೊತೆಗೆ, ಕಾಂಗ್ರೆಸ್ ಪಕ್ಷದವ್ರು ಯಾರನ ಮೊಬೈಲಿಂದ ವಿಡಿಯೋ ತೆಗೆದ್ರ, ಕಾಂಗ್ರೆಸ್ ಪಕ್ಷದವ್ರು ಯಾರಾದರೂ ಲಾಯರಿಗೆ ಕೊಟ್ರ, ಮತ್ತು ಇದು ಯಾವುದೂ ಕೂಡ ಕಾಂಗ್ರೆಸ್ ಇಲ್ಲ ಇದರಲ್ಲಿ. ನೀವು ಪದೇ ಪದೇ ನಮಗೆ ಕೇಳಿದ್ರೆ ಹೇಗೆ, ನೀವು ಇದು ಲೀಕ್ ಆಗಿದೆ, ಇದು ಹೊರಗೆ ಬಂದಿದೆ, ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ವೈರಲ್ ಹೇಳ್ರಿ. ನಾವು ನಿಮ್ಗೆ ಒಂದು ಯಾವುದೋ ಒಂದು ಗ್ರೂಪಿಗೆ ಹಾಕ್ತೀವಿ, ಅಲ್ಲಿಂದ ಎಲ್ಲರಿಂದ ಹೋಗ್ಬಿಟ್ರೆ ಅದು ಯಾರ ಕೈನಲ್ಲಿ ಇರಲ್ಲ. ದಟ್ ದ ಕಾನ್ಸೆಪ್ಟ್ ಆಫ್ ವೈರಲ್ ಇಸ್ ಇಟ್ ಈಸ್ ನಾಟ್ ಏನು ಮೇನ್ ಸ್ಟ್ರೀಮ್ನಲ್ಲಿ ಇರೋದಿಲ್ಲ, ಎಲ್ಲ ಕಡೆಯೂ ಹರಡುತ್ತೆ ಅಂತ. ಈಗ ವೈರಲ್ ಆಯಿತು ವೈರಲ್ ಆಯಿತು ಕಾಂಗ್ರೆಸ್ನವರು ಮಾಡಿದ್ದಾರೆ ಅಂದರೆ ಅದು ಹೇಗೆ ಸಾಧ್ಯ ಆಗ್ತದೆ? ಅದು ಆಗಲೇ ಡ್ರೈವರು ಆ ಡ್ರೈವರ್ ಹೇಳಿದ್ದಾನೆ, ನಾನು ಕೊಟ್ಟಿರೋದು ಬರೇ ಬಿ ಜೆ ಪಿ ಏನು ಹೊಳೆ ನರಸೀಪುರ ಕ್ಯಾಂಡಿಡೇಟಿಗೆ ಕೊಟ್ಟಿದ್ದೀವಿ ಅಂತ ಅಷ್ಟೇ ಹೇಳಿರೋದು. ಅಲ್ಲಿಂದ ಎಲ್ಲಿ ಹೋಗಿದೆ ಹೇಗೆ ಗೊತ್ತು? ಮತ್ತು ನೀವು ಪದೇ ಪದೇ ನಾವು ಅದಾದಮೇಲೆ ಎಸ್ ಐ ಟಿ ರಚನೆ ಮಾಡಿದ್ದೀವಿ, ಅದಾದಮೇಲೆ ವಿಚಾರಣೆಗೆ ಕರೆದಿದ್ದೀವಿ, ಎಲ್ಲರೂ ಅಬ್ಸ್ಕಾಂಡ್ ಆಗ್ತಾ ಇದ್ದಾರೆ. ಈಗ ಅಲ್ಲಿ ಏನೇನು 164A ಸಂತ್ರಸ್ತರು ಕೊಟ್ಟಿದ್ದಾರೆ, ಅದು ಲೀಕ್ ಆಯಿತು, ಇದು ಲೀಕ್ ಆಯಿತು, ಸತ್ಯಾಂಶ ಏನಿದ್ದಾರೆ ಅಲ್ಲಿ ಹೇಳಿದ್ದಾರೆ. ಅದೇ ನಾವೇನು ಅಲ್ಲಿಗೆ ಯಾರಾದರೂ ಅಲ್ಲಿ ಕಾಂಗ್ರೆಸ್ ಪಕ್ಷದವರು ಅಲ್ಲಿ ಕೂತ್ಕೊಂಡು ಟೈಪ್ ಸ್ಟೆನೋ ಇದ್ದಾರೆ, ಅಲ್ಲಿ ಕೂತ್ಕೊಂಡು ಟೈಪ್ ಮಾಡಿಬಿಟ್ಟು ಇಲ್ಲಿ ಮಾಧ್ಯಮದವ್ರಿಗೆ ಲೀಕ್ ಮಾಡೋಕ್ಕೆ ನಿಮ್ಮದಾದಂಥ ಮೂಲಗಳಿರ್ತದೆ ಮಾಧ್ಯಮಗಳಿಗೆ. ಈಗ ಎಷ್ಟೊಂದು ಖಾಸಗಿ ವಿಚಾರಗಳೆಲ್ಲ ಅಥವಾ ಪಕ್ಷದ ವಿಚಾರಗಳೆಲ್ಲ ನೀವು ಪ್ರೈಮ್ ಟೈಮ್ನಲ್ಲಿ ಹಾಕ್ತೀವಲ್ಲ, ಹೇಗೆ ಗೊತ್ತಾಗುತ್ತೆ? ಮೂಲ ಇರ್ತದೆ, ನಿಮ್ಮ ಮೂಲಗಳು ಇರ್ತವೆ, ಅವೆಲ್ಲನೂ ಕಾಂಗ್ರೆಸ್ ಮೂಲ ಅಂತ ನೀವು ಹೇಳೋಕೆ ಹೆಂಗಾಗ್ತದೆ? ಈಗ ಜೆ ಡಿ ಎಸ್ನವ್ರು ಇರ್ಬೋದು, ಜೆ ಡಿ ಎಸ್ನವರು ಕುಮಾರಸ್ವಾಮಿ ಅವರಿರ್ಬೋದು ಅಥವಾ ರೇವಣ್ಣ ಅವರಿರ್ಬೋದು, ಸದನದಲ್ಲಿ ಎಷ್ಟು ಸರಿ ಹೇಳ್ತಾರೆ, ನಮಗೆಲ್ಲ ಮಾಹಿತಿ ಗೊತ್ತು, ನಿಮ್ಮ ಮುಖ್ಯಮಂತ್ರಿಗಳ ಕಚೇರಿ ಹೋಗೋದಕ್ಕಿಂತ ಮುಂಚೆ ನಮಗೊಂದು ಕಾಪಿ ಬಂದು ಹೋಗುತ್ತೆ ಅಂತ ಸದನದಲ್ಲಿ ಹೇಳಿಲ್ವಾ? ಮತ್ತು ನಿಮ್ಮ ಮೂಲಗಳು ಹೆಂಗಿರ್ತವೆ ಹಾಗೆ ಬೇರೆ ಮೂಲಗಳು ಇರ್ಬೋದು, ನಮಗೇನು ಗೊತ್ತು? ಆದರೆ ಉತ್ತರ ಕೊಡಬೇಕಾಗಿರೋದು ನೀವು, ನಿಮ್ಮ ಮನೆ ಮಗ ದಾರಿ ತಪ್ಪಿದ್ದು ಯಾಕೆ? ಸಿಂಪಲ್ ಆಸ್ ದ್ಯಾಟ್. ಅದ್ರ ಬಗ್ಗೆ ಏನು ಕಾಮೆಂಟ್ ಇದೆ? ಯಾಕೆ ವಿಚಾರಣೆಗೆ ಬರ್ತಾ ಇಲ್ಲ? ಇವತ್ತು ಸಾಯಂಕಾಲ 5:00 SIT ಮುಂದೆ ಹಾಜರಾಗಬೇಕು. ಯಾಕೆ ಇದ್ರ ಬಗ್ಗೆ BJP ಮೌನ ಆಚರಿಸ್ತಾ ಇದೆ? ಹುಬ್ಳಿ ಪ್ರಕರಣದಲ್ಲಿ ಎಷ್ಟು ಆಸಕ್ತಿ ಇತ್ತು, ಹಾಸನ ಪ್ರಕರಣದಲ್ಲಿ ಯಾಕಿಲ್ಲ? ಇಲ್ಲಿ ಹಿಂದೂ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗಿಲ್ವಾ, ಅನ್ಯಾಯ ಆಗಿಲ್ವಾ? ಇಲ್ಲಿ ಮಂಗಳಸೂತ್ರದ ಮೇಲೆ ದಾಳಿ ನಡೆದಿಲ್ವಾ? ಯಾಕೆ ಇದ್ರ ಬಗ್ಗೆ ಮೌನ ವಹಿಸ್ತಾ ಇದ್ದಾರೆ? ಅಮಿತ್ ಶಾ ಅವರಿಗೆ ಮೆಕ್ಕಿದ್ದಕ್ಕೆಲ್ಲ ಪುರ್ಸೋತಿದೆ, ಹೋಗಿ ಹುಬ್ಳಿ ಅವರಿಗೆ ಭೇಟಿ ಆಗಲಿ ಬೇಡ ಅಂತ ಇಲ್ಲ, ಅಲ್ಲಿ ಹೋಗಿ ಭೇಟಿ ಆಗಲಿಕ್ಕೆ ಟೈಮ್ ಇದೆ, ಹಾಸನಿಗೆ ಯಾಕೆ ಹೋಗ್ಲಿಕ್ಕಾಗಿಲ್ಲ? ಎಲ್ಲ BJP ಅವರು ಸಾಲು ಸಾಲಾಗಿ ಹುಬ್ಳಿಗೆ ಹೋದ್ರಲ್ಲ ವಿತೌಟ್ ಇನ್ವಿಟೇಷನ್, ಹಾಸನಿಗೆ ಹೋಗಿ, ಹಾಸನಿಗೆ ಹೋಗಿ ಸಂತ್ರಸ್ತರಿಗೆ ಹಿಂದೂ ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿ. ಅದು ಇದು ಬಿಟ್ಟು ನೀವು ಬರೀ ಮೀಡಿಯಾ ಮುಂದೆ ಬಂದು ಕಾಂಗ್ರೆಸ್ಸಿಗೆ ಬೈದ್ರೆ ನಿಮ್ಮ ಜವಾಬ್ದಾರಿ ಏನು? ಯಾವಾಗ ಬೇಕು ಅವಾಗ ಏನು ಮಾಡ್ತಾ ಇದ್ದಾರೆ ಸರ್ ಇವರು? ಇದು ನಮಗೆ ಬರಲ್ಲ, ಇದು ಸ್ಟೇಟ್ ಸಬ್ಜೆಕ್ಟ್ ಇದೆ ಅಂತ ಅಮಿತ್ ಶಾ ಅವರು. ಹೌದ್ರಿ, ಸ್ಟೇಟ್ ಸಬ್ಜೆಕ್ಟು, ವಿ ವಿಲ್ ಹ್ಯಾಂಡಲ್ ಇಟ್. ಇವನ್ ಹುಬ್ಳಿ ವಾಸ್ ಸ್ಟೇಟ್ ಸಬ್ಜೆಕ್ಟ್ ಅಲ್ವಾ? ಹುಬ್ಳಿನಲ್ಲೂ ಸ್ಟೇಟ್ ಸಬ್ಜೆಕ್ಟ್ ಇತ್ತಲ್ಲ, SIT ಮಾಡಿದ್ವಿ, ಎಲ್ಲ ತನಿಖಾ ತಂಡ ಮಾಡಿದ್ವಿ, ಅಂದ್ರೂ ಬಂದು ನೀವು ಕೈ ಆಡಿಸಿಲ್ವಾ? ಇದಕ್ಕೆ ಯಾಕೆ ಮಾಡ್ತಾ ಇಲ್ಲ? ದಿಸ್ ಈಸ್ ಆಲ್ಸೋ ಸ್ಟೇಟ್ ಸಬ್ಜೆಕ್ಟ್, ವಿ ವಿಲ್ ಹ್ಯಾಂಡಲ್ ಇಟ್. ಆದರೆ ನಿಮಗೆ ರಾಜಕೀಯ ಲಾಭ ಎಲ್ಲಾಗುತ್ತೆ ಅವಾಗ ನಿಮಗೆ ಪ್ರೀತಿ ಬರೋದು, ಎಲ್ಲಿ ನಿಮಗೆ ಆಗೋದಿಲ್ಲ, ಎಲ್ಲಿ ನಿಮ್ಗೆ ರಾಜಕೀಯ ಲಾಭ ಇಲ್ಲ ಅವಾಗ ಬಿಟ್ಬಿಡೋದು.